ಈ ದೇವಸ್ಥಾನದ ಒಳಭಾಗ ನೋಡಿದ್ವಲ್ಲ ಯಾವ ತರ ಇದೆ ಅಂತ ದೇವರು ಇಲ್ಲದೆ ಇರುವಂತ ಬರಿ ಪೀಠ ಮಾತ್ರ ಉಳ್ಕೊಂಡಿರುವಂತ ಒಂದು ಗರ್ಭಗುಡಿ ನೋಡಿದ್ವಿ ಇಲ್ಲಿ ಕೆತ್ತನೆ ಇದೆ ಇದು ದೇವಸ್ಥಾನದ ಹೊರ ಲೇಯರ್ ಹೊರಪದರದ ಕಲ್ಲು ಇದು ಕೆತ್ತನೆ ಇರುವಂತದ್ದು ಮತ್ತೆ ಒಳಪದರದ ಕಲ್ಲು ಅದು ಮಧ್ಯಭಾಗದಲ್ಲಿ ಶಿವಲಿಂಗ ಇರಬೇಕಾಗಿತ್ತು ಅದನ್ನ ಕದ್ದುಕೊಂಡು ಹೋಗಿದ್ದಾರೆ ಯಾರೋ ಮಿಸ್ ಆಗಿದೆ ಆದರೆ ಈ ಪೀಠ ಮಾತ್ರ ಉಳ್ಕೊಂಡಿದೆ ನಮಸ್ಕಾರ ಗೆಳೆಯರೇ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮರಿದೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತ ಸುಮಾರು 250 ದೇವಸ್ಥಾನಗಳಿದೆ ನಮಗೆ ಬೇಲೂರು ಹಳೇಬೀಡಿನಿಂದ ಆಳ್ವಿಕೆಯನ್ನ ಶುರು ಮಾಡಿದಂತ ಹೊಯ್ಸಳರ ಕಾಲದಲ್ಲಿ ಸುಮಾರು 1200 ಕ್ಕೂ ಹೆಚ್ಚಿನ ದೇವಸ್ಥಾನಗಳು ನಿರ್ಮಾಣ ಆಗಿರೋದು ಗೊತ್ತಾಗುತ್ತೆ ದಾಖಲೆಗಳಿಂದ ಅದೇ ರೀತಿ ಮಂಡ್ಯದಲ್ಲಿ ಸುಮಾರು 250 ದೇವಸ್ಥಾನಗಳು ಇದುವರೆಗೂ ರೆಕಾರ್ಡ್ ಆಗಿದೆ ಅಂತದ್ರಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ಕೂಡ ಹೊಯ್ಸಳರ ಕಾಲದ ದೇವಸ್ಥಾನಗಳಿದೆ ಅದು ಪ್ರಚಾರದ ಕೊರತೆಯಿಂದ ಇಲ್ಲ ಶಾಸನಗಳು ಇಲ್ಲದೆ ಇರೋದ್ರಿಂದ ಹೊರಜಗತ್ತಿಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಅಂತ ಒಂದು ದೇವಸ್ಥಾನದ ಮುಂದೆ ನಾನು ಇವತ್ತು ನಿಂತ್ಕೊಂಡಿದ್ದೀನಿ ನಾನು ಹಿಂಭಾಗದಲ್ಲಿ ಒಂದು ದೇವಸ್ಥಾನ ನೋಡ್ತಾ ಇದ್ದೀರಾ ಇದು ಹೊಯ್ಸಳರ ಕಾಲದ ದೇವಸ್ಥಾನ ಅಂದರೆ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ ನಂಬಕ್ಕೆ ಕಷ್ಟ ಅನ್ನಿಸ್ಬೋದು ಆದರೆ ಇದೇ ನಿಜ ಇದು ಹೊಯ್ಸಳರ ಕಾಲದ ದೇವಸ್ಥಾನ ಇದು ಎಲ್ಲಿದೆಯಪ್ಪ ಅಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ದುದ್ದ ಹೋಬಳಿಯ ದುದ್ದ ಗ್ರಾಮದಲ್ಲೇ ಇದೆ ಈ ಗ್ರಾಮ ಹೊಯ್ಸಳರ ಕಾಲಕ್ಕೆ ಒಂದು ಅಗ್ರಹಾರದ ಲಕ್ಷಣದಂತೆ ಊರಿನ ಮಧ್ಯೆ ಒಂದು ವೈಷ್ಣವ ದೇವಸ್ಥಾನ ಆಗಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ತುಂಬ ಮುದ್ದಾಗಿರುವಂತಹ ಒಂದು ವಿಗ್ರಹ ಅದು ಆ ಊರಿನ ಈಶಾನ್ಯ ದಿಕ್ಕಿನಲ್ಲಿ ಕೆರೆ ಪಕ್ಕದಲ್ಲಿ ಪಾಳು ಬಿದ್ದ ಸ್ಥಿತಿನಲ್ಲಿ ಇರುವಂತಹ ಒಂದು ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಇದು ಇವತ್ತಿನ ಸ್ಥಿತಿಗೆ ತುಂಬ ಪಾಳು ಬಿದ್ದು ತುಂಬ ಹಾಳಾಗ್ತಾ ಇದೆ ಇದನ್ನು ಉಳಿಸ್ಕೋಬೇಕಾಗಿರುವಂತಹ ಒಂದು ಅವಶ್ಯಕತೆ ಅತ್ಯಂತ ತುರ್ತಾಗಿ ಆಗಬೇಕಾಗಿದೆ ಈ ದೇವಸ್ಥಾನ ಹೇಗಿದೆ ನೋಡೋಣ ನೋಡಿ ಮುಂಭಾಗಕ್ಕೆ ಒಂದು ನೋಡ್ತಿದ್ದೀರಲ್ಲ ಇದು ಮುಖಮಂಟಪ ಅಂದರೆ ಇದು ಹೊಯ್ಸಳರ ಕಾಲದ್ದಲ್ಲ ಇದು ಮುಖಮಂಟಪ ನಂತರದ ಪಾಳೆಗಾರರ ಕಾಲದಲ್ಲಿ ಸೇರ್ಪಡೆ ಆಗಿರುವಂಥ ಒಂದು ಮುಖಮಂಟಪ ಇದು ಅದು ಕೂಡ ಮೇಲ್ಭಾಗದ ಕಲ್ಲುಗಳು ಬಿದ್ದೋಗಿದೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ಕೆಳಭಾಗದಲ್ಲಿ ಎಲ್ಲ ಕಲ್ಲುಗಳು ಬಿದ್ದೋಗಿದೆ ಈ ದೇವಸ್ಥಾನದ ಒಳಗಡೆ ಹೋಗೋಣ ಎಲ್ಲ ಕಡೆ ಪೊದೆಗಳು ತುಂಬಿಕೊಂಡಿದೆ ಆದರೂ ಹೋಗೋಣ ದೇವಸ್ಥಾನದ ಒಳಗಡೆ ಬನ್ನಿ ನೋಡಿ ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಾ ಇದ್ದಂಗೆ ನಮಗೆ ಸ್ವಾಗತ ಕೋರೋದು ಗಣಪತಿ ನೋಡಿ ಗಣಪತಿ ಮೈಮೇಲೆಲ್ಲ ಬಳ್ಳಿಗಳು ಬೆಳ್ಕೊಂಡಿದೆ ನೋಡಿ ಒಕ್ಕಲಲ್ಲಿ ಕೂಡ ಒಂದು ಗಿಡ ಬೆಳೀತಾ ಇದೆ ಮತ್ತು ದುರಾದೃಷ್ಟವಶಾತ್ ಏನು ಅಂದರೆ ಈ ಗಣಪತಿಗೆ ಎರಡು ಕೈ ತುಂಡಾಗಿದೆ ಹಿಂಭಾಗದ ಎರಡು ಕೈ ತುಂಡಾಗಿದೆ ತಲೆ ಕೂಡ ತುಂಡಾಗಿದೆ ಲಕ್ಷಣದಂತೆ ಪೀಠದಲ್ಲಿ ನಮಗೆ ಇಲಿ ಇದೆ ಮತ್ತು ಹೊಟ್ಟೆ ಇದನ್ನು ನೋಡಿ ನಾವು ಇದನ್ನು ಗಣಪತಿ ಮತ್ತು ಈ ಕಾಲುಗಳು ಕೂಕೊಂಡಿರುವಂಥ ಆಕಾರ ನೋಡಿ ನಾವು ಗಣಪತಿ ಅಂತ ಹೇಳ್ಬೋದು ಹೊರತು ಬೇರೆ ರೀತಿನಲ್ಲಿ ನಾವು ನೋಡಿದ್ರೆ ಇದು ಏನು ವಿಗ್ರಹನಪ್ಪ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಹಾಳಾಗಿದೆ ಇದು ಇದು ಹಾಳಾಗೋದಕ್ಕೆ ಮುಖ್ಯ ಕಾರಣ ಇದು ಹೊರಗಡೆ ಇರೋದು ಈ ದೇವಸ್ಥಾನಕ್ಕೆ ಬಾಗಿಲಿಲ್ಲ ರಕ್ಷಣೆ ಇಲ್ಲ ಏನೂ ಇಲ್ಲ ಆದ್ದರಿಂದ ಇಲ್ಲಿ ರಕ್ಷಣೆ ಇಲ್ಲದಿರೋದ್ರಿಂದ ದಾರಿನಲ್ಲಿ ಹೋಗೋರು ಪುಂಡರು ಇದು ಯಾವುದೋ ಕಾಲದಲ್ಲಿ ಈ ವಿಗ್ರಹವನ್ನು ಭಗ್ನ ಮಾಡಿದ್ದಾರೆ ಇನ್ನೂ ಒಂದು ಬೇಸರದ ಸಂಗತಿ ಅಂದರೆ ಈ ಭಾಗದಲ್ಲಿ ಒಂದು ಪೀಠ ಇದೆ ನೋಡಿ ಈ ಪೀಠದ ಮೇಲೆ ಕೂಡ ಒಂದು ವಿಗ್ರಹ ಇರಬೇಕಾಗಿತ್ತು ಅದು ಸುಬ್ರಹ್ಮಣ್ಯ ಆಗಿರಬಹುದು ಇಲ್ಲ ಮಹಿಷಾಸುರ ಮರ್ದಿನಿ ಆಗಿರಬಹುದು ಇಲ್ಲ ಬೇರೆ ಯಾವುದೋ ವಿಗ್ರಹ ಇದ್ದಿರಬಹುದು ನೋಡಿ ವಿಗ್ರಹ ಈ ಪೀಠ ಮಾತ್ರ ಉಳ್ಕೊಂಡಿದೆ ಯಾಕಂದರೆ ನಮಗೆ ಈ ಪೀಠದಲ್ಲಿ ಏನೋ ಇಲ್ಲಿ ವಾಹನದ ಶಿಲ್ಪ ಇಲ್ಲ ಅದರಿಂದ ನಮ್ಗೆ ಇದನ್ನು ಗುರುತಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಬಹುಶಃ ಕಾಲಭೈರವ ಕೂಡ ಇದ್ದಿರ್ಬೋದು ಆದರೆ ಇದು ಪೀಠ ಮಾತ್ರ ಉಳ್ಕೊಂಡಿದೆ ದೇವರಿಲ್ಲ ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಇದು ಪ್ರವೇಶ ದ್ವಾರ ಇದು ಈ ಪ್ರವೇಶ ದ್ವಾರದ ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಈ ಅರ್ಧ ಕಂಬಗಳನ್ನು ಕೆತ್ತಿದ್ದಾರೆ ಅಂತ ಹೇಳಿದ್ರೆ ಆಗಿನ ಕಾಲದ ಕೆತ್ತನೆಗಳಿದು ಸುಮಾರು 12-13 ಶತಮಾನದ ಕಾಲದ ಕೆತ್ತನೆಗಳಿದು ಇದು ಎಂಟ್ರೆನ್ಸು ಇದು ಎಂಟ್ರೆನ್ಸಿನ ಒಳಗಡೆಗೆ ಹೋಗೋಣ ಯಾವ ಥರ ಇದೆ ಅಂತ ನೋಡಿ ಗಣಪತಿಯನ್ನು ನೋಡಿದ್ವಿ ಭಗ್ನ ಆಗಿರೋ ಗಣಪತಿ ಇನ್ನೊಂದು ಭಾಗದಲ್ಲಿ ಬರೀ ಪೀಠ ಇದೆ ದೇವರಿಲ್ಲ ಮುಖ್ಯವಾದ ಸಂಗತಿ ಏನು ಅಂದರೆ ಒಳಗಡೆ ಇರೋವಂಥ ಪಾಣಿಪೀಠದ ಮೇಲೆ ಲಿಂಗನೂ ಇಲ್ಲ ಅಂಥ ಒಂದು ದುಸ್ಥಿತಿನಲ್ಲಿದೆ ಒಂದು ದೇವಸ್ಥಾನ ಬನ್ನಿ ನೋಡೋಣ ನೋಡಿ ಇದು ದೇವಸ್ಥಾನದ ಅಂತರಾಳ ಶುಕನಾಸ ಅಂತೀವಿ ನಾವು ಅದರ ಎಂಟ್ರೆನ್ಸ್ ಇದು ಇದು ಗರ್ಭಗುಡಿಯ ಎಂಟ್ರೆನ್ಸು ಎಂಟ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಲ್ಲ ಜೇಡರ ಹುಳಗಳು ತುಂಬಿಕೊಂಡು ಎಲ್ಲ ಗೂಡು ಕಟ್ಬಿಟ್ಟಿದೆ ಇಲ್ಲಿ ಜೇಡರ ಬಲೆಗಳಿಂದ ತುಂಬ ಹೋಗಿದೆ ನೋಡ್ತಾ ಇದ್ದಾರೆ ಮೇಲ್ಭಾಗ ಎಷ್ಟು ಚೆನ್ನಾಗಿ ರಚನೆಯನ್ನು ತಾವರೆ ಹೂವನ್ನು ಬಿಡಿಸಿದ್ದಾರೆ ಅದು ಆಗಿನ ಕಾಲದಲ್ಲಿ ಬಣ್ಣಗಳನ್ನು ಹಾಕಿರೋದು ಕೂಡ ನಮಗೆ ಈಗಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮತ್ತು ಈ ಒಳಭಾಗ ನೋಡಿ ಒಳಭಾಗದಲ್ಲಿ ಶಿವಲಿಂಗದ ಪೀಠ ಎಷ್ಟು ದೊಡ್ಡದಾಗಿದೆ ಅಂದರೆ ನಮಗೆ ಹಳೇಬೀಡಲ್ಲಿ ಮಾತ್ರ ಇಷ್ಟು ದೊಡ್ಡದಾಗಿರುವಂತಹ ಶಿವಲಿಂಗದ ಪೀಠಗಳು ಕಾಣಿಸುತ್ತೆ ಈ ದೇವಸ್ಥಾನದಲ್ಲಿ ಇಷ್ಟು ಚಿಕ್ಕ ದೇವಸ್ಥಾನ ಇಷ್ಟು ಚಿಕ್ಕದಾಗಿದ್ದರೂ ಕೂಡ
पाणिपीठ एष्टु दोड्डदागिदे अंद्रे इदु वृत्ताकारवागिरुवंत ओंदु पाणिपीठ इदु इदर मध्यभागदल्लि शिवलिंग इरबेकागित्तु अदन्न कद्दुकोंडु होगिद्दारे यारो मिस् आगिदे आदरे ई पीठ मात्र उळ्कोंडिदे ಎಷ್ಟು ಸ್ಪಷ್ಟವಾಗಿ ಸರ್ಕಲ್ ಶೇಪ್ ಅಲ್ಲಿ ಈ ಪೀಠ ಇದೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿದೆ ಈ ಪೀಠ ಮಾತ್ರ ಇವತ್ತು ಈ ದೇವಸ್ಥಾನದಲ್ಲಿ ಉಳ್ಕೊಂಡಿದೆ ದೇವರು ಇಲ್ಲ ಮತ್ತೆ ಹಾಗೆ ಮೇಲ್ಭಾಗ ನೋಡಿ ಮೇಲ್ಭಾಗ ಇದು ಭುವನೇಶ್ವರಿ ಅಂತ ಕರೀತೀವಿ ಇದು ಕಲ್ಲುಗಳು ಕೂಡ ಜರುಗುಟ್ಟಿದೆ ಕೆಲವು ಕಡೆ ಒಡೆದೋಗಿದೆ ಮಳೆ ಬಂದ್ರೆ ಅಂತೂ ಇದೆಲ್ಲ ನೀರು ಸೋರುತ್ತೆ ನೀರು ತುಂಬಿಕೊಳ್ಳುತ್ತೆ ಇಲ್ಲಿ ಶಿವಲಿಂಗ ಇಲ್ಲಿರೋದ್ರಿಂದ ಇಲ್ಲಿ ಯಾವುದೇ ತರಹದ ಪೂಜೆಗಳಿಲ್ಲ ವಿಗ್ರಹಗಳಿಗೆ ರಕ್ಷಣೆ ಇಲ್ಲ ವಿಗ್ರಹಗಳನ್ನೇ ಕದ್ದುಕೊಂಡು ಹೋಗಿದ್ದಾರೆ ದೇವಸ್ಥಾನ ಪಾಳು ಬಿದ್ದಿದೆ ಒಳಭಾಗದಲ್ಲಿ ನೀರು ನಿಂತುಕೊಳ್ಳುತ್ತೆ ಮತ್ತೆ ಹೊರಭಾಗದ ಆಕಾಶ ಬೆಳಕು ಎಲ್ಲ ಕಾಣಿಸುತ್ತೆ ನಮಗೆ ಅಷ್ಟು ಪ್ರಮಾಣದಲ್ಲಿ ಈ ದೇವಸ್ಥಾನ ಪಾಳು ಬಿದ್ದಿದೆ ಸ್ನೇಹಿತರೆ ಈ ದೇವಸ್ಥಾನದ ಒಳಭಾಗ ನೋಡಿದ್ವಲ್ಲ ಯಾವ ತರ ಇದೆ ಅಂತ ದೇವರು ಇಲ್ಲದೇ ಇರುವಂತ ಬರೀ ಪೀಠ ಮಾತ್ರ ಉಳ್ಕೊಂಡಿರುವಂತ ಒಂದು ಗರ್ಭಗುಡಿ ನೋಡಿದ್ವಿ ನೋಡಿ ಈ ದೇವಸ್ಥಾನದ ಹೊರಭಾಗ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ದೇವಸ್ಥಾನದ ಹೊರಭಾಗ ನೋಡಿ ಇದೆಲ್ಲ ರಚನೆಗಳು ನಮಗೆ ಸ್ಪಷ್ಟವಾಗಿ ಹೊಯ್ಸಳರ ಕಾಲದ ದೇವಸ್ಥಾನ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಇದು ದೇವಸ್ಥಾನ ಚೆನ್ನಾಗಿದ್ದ ಕಾಲಕ್ಕೆ ಈ ಹೊರಭಾಗದಲ್ಲಿ ಒಂದು ಲೇಯರ್ ಇತ್ತು ಆ ಲೇಯರ್ನ ಹೊರಭಾಗ ಒಂದು ಪೋರ್ಷನ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕೆತ್ತನೆ ಇರುವಂತ ಒಂದು ಭಾಗವನ್ನ ನೀವು ನೋಡಬಹುದು ನೋಡಿ ಇಲ್ಲಿ ಕೆತ್ತನೆ ಇದೆ ಇದು ದೇವಸ್ಥಾನದ ಹೊರ ಲೇಯರ್ ಹೊರಪದರದ ಕಲ್ಲು ಇದು ಕೆತ್ತನೆ ಇರುವಂತದ್ದು ಮತ್ತೆ ಒಳಪದರದ ಕಲ್ಲು ಅದು ಇವೆರಡರ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಇಲ್ಲಿ ಮಣ್ಣನ್ನ ತುಂಬುತ್ತಾ ಇದ್ದರು ಅಂದ್ರೆ ಹೊರಭಾಗದ ಕಲ್ಲು ಎಷ್ಟೇ ಬಿಸಿ ಆಗಲಿ ಒಳಭಾಗ ದೇವಸ್ಥಾನ ಒಳಭಾಗದಲ್ಲಿ ತಂಪಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯ ಒಂದು ಇಂಜಿನಿಯರಿಂಗ್ನ ಆ ಕಾಲದಲ್ಲೇ ಉಪಯೋಗಿಸ್ತಾ ಇದ್ದರು ನಮ್ಮ ಶಿಲ್ಪಿಗಳು ಇದು ಹೊರಭಾಗದಲ್ಲಿ ಇರುವಂತ ಕಲ್ಲುಗಳು ನೋಡಿ ಇದು ಅಧಿಷ್ಠಾನ ಇದು ದೇವಸ್ಥಾನದ ಅಧಿಷ್ಠಾನ ಸುಮಾರು 1 2 3 4 5 6 ಪಟ್ಟಿಕೆಗಳಿರುವಂತ ಒಂದು ಅಧಿಷ್ಠಾನ ಇದು ಇದರ ಕಲ್ಲುಗಳು ಕೂಡ ತುಂಬಾ ಮುರಿದೋಗಿದವೆ ಇದರ ಒಳಭಾಗದಲ್ಲಿ ಇದ್ದಂತ ಎಲ್ಲಾ ಕಲ್ಲುಗಳು ಇಲ್ಲೆಲ್ಲ ಬಿದ್ದಿದವೆ ಇವೆಲ್ಲ ನೋಡ್ತಾ ಇರಬಹುದು ಇಲ್ಲೆಲ್ಲ ಕಲ್ಲುಗಳು ಬಿದ್ದಿದವೆ ಹಿಂಭಾಗದಲ್ಲಿ ನೋಡೋಣ ಯಾವ ತರ ಇದೆ ನೋಡಿ ಹಿಂಭಾಗದಲ್ಲಿ ಕೂಡ ಏನು ಅಂತ ಹೇಳ್ಕೊಳ್ಳೋಂತ ಸ್ಥಿತಿ ಏನು ಇಲ್ಲ ಹಿಂಭಾಗದಲ್ಲಿ ಇರೋ ಕಲ್ಲುಗಳು ಕೂಡ ಬಿದ್ದೋಗಿದಾವೆ ನೋಡಿ ಈ ಭಾಗದಲ್ಲಿ ಬಿದ್ದಿದಾವೆ ನೋಡಿ ಇವೆಲ್ಲ ಕೆತ್ತನೆ ಇರುವಂತ ಕಲ್ಲುಗಳಿವು ಇಲ್ಲೆಲ್ಲ ಕಲ್ಲುಗಳು ಬಿದ್ದಿದಾವೆ ಈ ದೇವಸ್ಥಾನದಲ್ಲಿ ಯಾವುದೇ ತರಹದ ಶಾಸನಗಳು ನಮಗೆ ಇದುವರೆಗೂ ಸಿಕ್ಕಿಲ್ಲ ಅದರಿಂದ ಇದು ಯಾರ ಕಾಲದಲ್ಲಿ ಕಟ್ಟಿಸಿರುವಂತ ದೇವಸ್ಥಾನ ನಮಗೆ ಸ್ಪಷ್ಟ ಇಲ್ಲ ಆದರೆ ಅನ್ನೇ ಸುಮಾರು 12 13ನೇ ಶತಮಾನದಲ್ಲಿ ನಿರ್ಮಾಣ ಆಗಿರುವಂತ ಒಂದು ದೇವಸ್ಥಾನ ಅಂತ ಮಾತ್ರ ನಮಗೆ ಸ್ಪಷ್ಟವಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ದುದ್ದ ಗ್ರಾಮದ ಸೋಮೇಶ್ವರ ದೇವಸ್ಥಾನದ ಇಂದಿನ ಸ್ಥಿತಿ ಎಷ್ಟು ಪಾಳು ಬಿದ್ದಿದೆ ಅಂದ್ರೆ ಇದನ್ನ ಜೀರ್ಣೋದ್ಧಾರ ಮಾಡಕ್ಕೆ ಏನು ತುಂಬಾ ಕಷ್ಟ ಏನಿಲ್ಲ ಈ ಹೋಗಿರುವಂತ ಕಲ್ಲುಗಳಿಗೆ ಹೊಸ ಕಲ್ಲುಗಳನ್ನು ಹಾಕಿ ಮೂಲ ದೇವಸ್ಥಾನದ ಕಲ್ಲುಗಳನ್ನೇ ಉಪಯೋಗಿಸಿಕೊಂಡು ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಬಹುದು ಮತ್ತೆ ಅದರೊಳಗಡೆ ಲಿಂಗದ ಪಾರ್ಟ್ ಏನಿದೆ ಅದನ್ನು ಮಾತ್ರ ಹೊಸದಾಗಿ ಲಿಂಗವನ್ನು ಮಾಡಿ ಇರೋ ಪಾಂಡಿಪೀಠದ ಮೇಲೆನೇ ಮತ್ತೆ ಪ್ರತಿಷ್ಠಾಪನೆ ಮಾಡಬಹುದು ತುಂಬಾ ಕಷ್ಟ ಏನಿಲ್ಲ ಈ ದೇವಸ್ಥಾನವನ್ನು ಉಳಿಸ್ಕೊಳ್ಳೋದು ಇಲಾಖೆಗಳು ಯಾವುದೋ ಸಂಘ ಸಂಸ್ಥೆಗಳು ಧರ್ಮಸ್ಥಳದ ಧರ್ಮೋತ್ಥಾನ ಟ್ರಸ್ಟ್ನವರು ದಯವಿಟ್ಟು ಈ ಒಂದು ದೇವಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಕಾರ ಮಾಡಿ ಈ ದುದ್ದದ ಒಂದು ಚರಿತ್ರೆಯ ಹಿಂದೆ ಒಂದು ಜನಪದ ಕತೆ ಕೂಡ ಇದೆ ಅದೇನಂದ್ರೆ ಇಲ್ಲಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಬಸರಾಳು ಅಲ್ಲೂ ಕೂಡ ಒಂದು ಹೊಯ್ಸಳರ ಕಾಲದ ದೇವಸ್ಥಾನ ಇದೆ ಆ ಬಸರಾಳನ್ನು ಆಳ್ತಿದ್ದಂತಹ ರಾಜನಿಗೂ ದುದ್ದವನ್ನು ಆಳ್ತಾ ಇದ್ದಂತಹ ಪಾಳೆಗಾರನಿಗೂ ಯುದ್ಧ ಆಗುತ್ತೆ ದುದ್ದದ ಪಾಳೆಗಾರ ರಾಜನನ್ನು ಸಾಯಿಸ್ತಾನಂತೆ ಆಗ ಆತನ ಬಸರಿಯಾಗಿದ್ದಂತಹ ಹೆಂಡತಿ ಆ ಊರನ್ನು ಆಳ್ತಾಳೆ ಅದಕ್ಕೋಸ್ಕರ ಅವರಿಗೆ ಬಸರಿವಾಳಿದ ಊರು ಬಸರಾಳು ಅನ್ನೋ ಊರು ಕೂಡ ಅನ್ನೋ ಹೆಸರು ಕೂಡ ಬಂತು ಅಂತ ಒಂದು ಜನಪದ ಹಿನ್ನೆಲೆ ಕೂಡ ಇದೆ ಸೊ ಇಂಥ ಒಂದು ಜನಪದ ಹಿನ್ನೆಲೆ ಚಾರಿತ್ರಿಕ ಹಿನ್ನೆಲೆ ಇರುವಂತಹ ಒಂದು ಊರು ದುದ್ದ ಈ ಗ್ರಾಮದಲ್ಲಿರುವಂತಹ ಚಾರಿತ್ರಿಕ ಕುರುಹಾದ ಈ ಒಂದು ಸೋಮೇಶ್ವರ ದೇವಸ್ಥಾನವನ್ನು ಉಳಿಸ್ಕೋಬೇಕಾಗಿದೆ ಈ ಊರಿನ ಪಕ್ಕದಲ್ಲಿರುವಂತಹ ಬೀಚನಹಳ್ಳಿ ಗ್ರಾಮ ಕೂಡ ಹೊಯ್ಸಳರ ಕಾಲದಿಂದನೇ ಇರುವಂಥ ಒಂದು ಊರು ಆ ಊರಲ್ಲಿ ಕೂಡ ಹೊಯ್ಸಳರ ಕಾಲದ ಒಂದು ಈಶ್ವರನ ದೇವಸ್ಥಾನ ಇದೆ ವಿರೂಪಾಕ್ಷ ಲಿಂಗದೇವರು ಅಂತ ಹಾಗೆ ಆ ಊರಲ್ಲಿ ಒಂದೆರಡು ಶಾಸನ ಒಂದೆರಡು ವೀರಗಲ್ಲುಗಳು ಕೂಡ ಇದೆ ಸೊ ಈ ಊರಲ್ಲಿ ನಮಗೆ ಇದುವರೆಗೂ ದೊರಕಿರೋದು ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಒಂದು ಸೋಮೇಶ್ವರ ದೇವಸ್ಥಾನ ಮಾತ್ರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಯಾರಾದರೂ ಮಂಡ್ಯದಿಂದ ಮೇಲ್ಕೋಟೆಗೆ ಹೋಗೋ ಮಾರ್ಗದಲ್ಲಿ ಶಿವಳ್ಳಿ ಆದಮೇಲೆ ದುದ್ದ ಅನ್ನೋ ಊರು ಸಿಗುತ್ತೆ ಆ ಊರಿಂದ ಆ ಊರಿನ ಒಳಗಡೆಗೆ ಬನ್ನಿ ಬಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಬೋದು ಊರಿಂದ ಹೊರಗಡೆ ಕೆರೆ ಭಾಗದಲ್ಲಿ ಈ ಪಾಳುಬಿದ್ದ ದೇವಸ್ಥಾನವನ್ನು ನೀವು ದರ್ಶನ ಮಾಡ್ಬೋದು ದರ್ಶನ ಮಾಡಿ ಇದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ಸನ್ನು ನೀವು ಕೂಡ
ಕ್ರಿಯೇಟ್ ಮಾಡಿ ಒಂದಷ್ಟು ಜನಕ್ಕೆ ಈ ದೇವಸ್ಥಾನದ ಇರುವಿಕೆ ಬಗ್ಗೆ ಗೊತ್ತಾಗಲಿ ಈ ದೇವಸ್ಥಾನದ ಈಗಿನ ಸ್ಥಿತಿ ಬಗ್ಗೆ ಗೊತ್ತಾಗಲಿ ಯಾರಾದರೂ ದಾನಿಗಳು ಮನಸ್ಸು ಮಾಡಿ ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಕ್ಕೆ ಮುಂದೆ ಬಂದ್ರೆ ಅದಕ್ಕಿಂತ ಇನ್ನೊಂದು ಪುಣ್ಯಕರವಾದ ಕೆಲಸ ಇರಲಾರದು ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ YouTube ಚಾನೆಲ್ ನಮಸ್ಕಾರ।